ವೀಕ್ಷಕರ ಬೇರ್ ಗ್ರಿಲ್ಸ್ ಬಹುಶಃ ಈ ಒಂದು ಹೆಸರನ್ನ ಕೇಳದವರೇ ಇಲ್ವೇನೋ ಎನ್ನುವಷ್ಟರ ಮಟ್ಟಿಗೆ ಜನಪ್ರಿಯನಾದ ಈ ವ್ಯಕ್ತಿ ಸಾಹಸತ್ವಕ್ಕೆ ಇನ್ನೊಂದು ಹೆಸರೇ ಆಗಿ ಹೋಗಿದ್ದಾನೆ. ನಿರ್ಜನ ಪ್ರದೇಶಗಳಲ್ಲಿ, ದಟ್ಟ ಅಡವಿಗಳಲ್ಲಿ, ನದಿ ಸರೋವರ ಸಮುದ್ರಗಳ ಕಿನಾರೆಗಳಲ್ಲಿ ಅಷ್ಟೇ ಯಾಕೆ, ಒಂದು ಹನಿ ನೀರು ಕೂಡ ಸಿಗದಂತಹ ಮರುಭೂಮಿಗಳು, ಹೀಗೆ ಇಂಥ ವಿಚಿತ್ರ ವಿಲಕ್ಷಣ ಜಾಗಗಳಲ್ಲೂ ಕೂಡ ಹೇಗೆ ಸರ್ವೈವ್ ಆಗಬಹುದು ಅಂತ ಸಾಬೀತುಪಡಿಸ್ತಾ ಎಷ್ಟೋ ಸಾಹಸಗಳನ್ನ ಕೈಗೊಂಡಿದ್ದಾನೆ. ಈ ಪ್ರಪಂಚದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದಂತಹ ಹಾಗೂ ವೈರಲ್ ಆಗಿದ್ದ ಆತನ ಈ ಮ್ಯಾನ್ ವರ್ಸಸ್ ವೈಲ್ಡ್ ನಿಜಕ್ಕೂ ಅಸಲಿ ಕಾರ್ಯಕ್ರಮನ ಅಥವಾ ಅದು ಫೇಕಾ? ಈ ಒಂದು ಶೋನಲ್ಲಿ ತೋರಿಸಿದ ಹಾಗೆ ಈ ಬೇರ್ ಗ್ರಿಲ್ಸ್ ನಿಜಕ್ಕೂ ಹಾವುಗಳನ್ನ, ಹಲ್ಲಿಗಳನ್ನ, ಉಡ ಕ್ರಿಮಿ ಕೀಟಗಳನ್ನ ನಿಜವಾಗಿಯೂ ಹಸಿ ಹಸಿಯಾಗಿ ತಿಂತಾನ? ಇಷ್ಟೆಲ್ಲ ಪಾಪ್ಯುಲರ್ ಆಗಿದಂತಹ ಈ ಒಂದು ಶೋವನ್ನ ಮಧ್ಯದಲ್ಲಿ ಯಾಕೆ ಕೆಲ ಕಾಲದವರೆಗೂ ನಿಲ್ಲಿಸಲಾಗಿತ್ತು? ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಈ ಬೇರ್ ಗ್ರಿಲ್ಸ್ ನ ನಿಜವಾದ ಹಿನ್ನೆಲೆ ಏನು, ಈ ರೀತಿ ಮುಂತಾದ ಸ್ವಾರಸ್ಯಕರ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ಬೇರ್ ಗ್ರಿಲ್ಸ್ ನ ನಿಜವಾದ ಹೆಸರು ಎಡ್ವರ್ಡ್ ಮೈಕಲ್ ಗ್ರಿಲ್ಸ್. ಈತ ಲಂಡನ್ ಅಲ್ಲಿ 1974 ಜೂನ್ ನಲ್ಲಿ ಜನಿಸ್ತಾನೆ. ಈತನ ಹಿರಿಯ ಸಹೋದರಿಯಾಗಿದ್ದ ಲಾರಾ ಎಂಬಾಕೆ ಈತನನ್ನ ಪ್ರೀತಿಯಿಂದ ಬೇರ್ ಅಂತಾನೆ ಕರೀತಾ ಇದ್ಲು. ಮುಂದೆ ಇದೇ ಆತನಿಗೆ ಬೇರ್ ಗ್ರಿಲ್ಸ್ ಎಂಬ ಹೆಸರು ರೂಢಿಗೆ ಬರೋದಕ್ಕೆ ಮುಖ್ಯ ಕಾರಣವಾಯಿತು. ಈ ಬೇರ್ನ ತಂದೆ ಓರ್ವ ರಾಜಕಾರಣಿಯಾಗಿದ್ದವರು. ಈ ಬೇರ್ಗೆ ಚಿಕ್ಕಂದಿನಿಂದಲೂ ಕೂಡ ಸಾಹಸಮಯ ಚಟುವಟಿಕೆಗಳಲ್ಲಿ ತೀವ್ರ ಆಸಕ್ತಿ ಇತ್ತು. ಹೀಗಾಗಿನೇ ಆತ ಮೊದಲಿಂದಲೂ ಕೂಡ ಪ್ರಕೃತಿಯಲ್ಲಿ ಒಬ್ಬೊಬ್ಬನೇ ಓಡಾಡುತ್ತಾ ಎಷ್ಟೋ ಸ್ಥಳಗಳಿಗೆ ಒಬ್ಬಂಟಿಯಾಗಿ ಭೇಟಿಯನ್ನ ಕೊಡ್ತಾ ಇದ್ದ. ಪ್ರಕೃತಿಯ ವಿಸ್ಮಯ ಹಾಗೂ ಸೊಬಗನ್ನ ಸದಾ ಎಂಜಾಯ್ ಮಾಡ್ತಾ ಇದ್ದ. ಆತನ ತಂದೆ ಕೂಡ ಮಗನಿಗೆ ಟ್ರೆಕಿಂಗ್, ಮೌಂಟೇನಿಯರಿಂಗ್, ಫಿಶಿಂಗ್, ಬೋಟಿಂಗ್, ಹೀಗೆ ಈ ರೀತಿ ಅನೇಕ ಚಟುವಟಿಕೆಗಳ ಟ್ರೈನಿಂಗ್ ಅನ್ನ ನೀಡ್ತಾ ಇದ್ರು. ಸರ್ವೈವಲ್ ಸ್ಕಿಲ್ಗಳ ಬಗ್ಗೆ ಆರಂಭಿಕ ಪಾಠ ಅವನಿಗೆ ಸಿಕ್ಕಿದ್ದೇ ಅವನ ತಂದೆಯಿಂದ ಅಂತ ಹೇಳಬಹುದು. ಇನ್ನು ಬೇರ್ ಗ್ರಿಲ್ಸ್ ಅಲ್ಲಿನ ಲುಕ್ರೋ ಎಂಬ ಶಾಲೆಯಲ್ಲಿ ತನ್ನ ಸ್ಕೂಲಿಂಗ್ ಅನ್ನ ಪೂರೈಸ್ತಾನೆ. ಈ ಒಂದು ಅವಧಿಯಲ್ಲಿ ಬೇರ್ ಆಂಗ್ಲ ಭಾಷೆಯ ಜೊತೆ ಜರ್ಮನ್, ಸ್ಪ್ಯಾನಿಶ್ ಮುಂತಾದ ಭಾಷೆಗಳನ್ನ ಕಲಿತು ಅವುಗಳಲ್ಲೂ ಕೂಡ ಸದೃಢ ಭಾಷಾ ಹಿಡಿತವನ್ನ ಸಾಧಿಸಿದ್ದ. ಈತ ಶಾಲೆಯಲ್ಲಿ ಓದುವಾಗ ಅವನ ಕೆಲ ಸಹಪಾಠಿಗಳು ಅವನಿಗೆ ರ್ಯಾಗಿಂಗ್ ಹಾಗೂ ಇತರ ಬೆದರಿಕೆಗಳನ್ನ ಒಡ್ತಾ ಇದ್ರು. ಇದರಿಂದ ಎಂತಹುದೇ ಪರಿಸ್ಥಿತಿ ಬಂದೊದಗಿದ್ರೂ ಹೆದರದೆ ತನ್ನ ಸ್ವರಕ್ಷಣೆಯನ್ನ ತಾನೇ ಮಾಡಿಕೊಳ್ಬೇಕು ಅಂತ ಸತ್ಯದ ಅರಿವು ಬೇರ್ಗೆ ಆಗಿಂದನೆ ಬಲವಾಗಿ ಬೇರೂರಿತ್ತು. ಆತ ಕರಾಟೆಯ ಕಲಿಕೆಯಲ್ಲೂ ಕೂಡ ತೊಡಕೊಳ್ತಾನೆ. ಕಲಿಯೋದು ಮಾತ್ರವಲ್ಲದೆ ಅದರಲ್ಲಿ ಬ್ಲಾಕ್ ಬೆಲ್ಟ್ ಅನ್ನು ಕೂಡ ಗ್ರಿಲ್ ಪಡೆದಿದ್ರು. ಕರಾಟೆಯಲ್ಲಿ ನಿಷ್ಣಾತನಾದ ಅವನನ್ನು ಹೆದರಿಸೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇರಲಿಲ್ಲ. ಮುಂದೆ ಗ್ರಿಲ್ಸ್ ಅಲ್ಲಿನ ಈಥನ್ ಕಾಲೇಜಲ್ಲಿ ಏರಿಯಲ್ ರಿಸರ್ಚ್ ವಿಭಾಗದಲ್ಲಿ ತನ್ನ ಪದವಿಯನ್ನ ಪೂರೈಸಿಕೊಳ್ತಾನೆ. ಈತ ಕಾಲೇಜಿನಲ್ಲಿ ಇರುವಾಗಲೇ ಎತ್ತರದ ಶಿಖರಗಳನ್ನ ಹತ್ತುವ ಕ್ರೇಜ್ ಅನ್ನ ಹೊಂದಿದ್ದ ಕೆಲವರ ಜೊತೆ ಸೇರಿ ತಾನು ಕೂಡ ಮೌಂಟೇನ್ ಕ್ಲೈಂಬಿಂಗ್ಗೆ ಸಂಬಂಧಪಟ್ಟ ಒಂದು ಕ್ಲಬ್ ಅನ್ನು ಕೂಡ ತೆರೆದಿದ್ದ. ಈ ಮೂಲಕ ಜಗತ್ತಿನ ಹಲವಾರು ಎತ್ತರದ ಹಾಗೂ ಕಡಿದಾದ ಶಿಖರಗಳ ತುದಿಗಳನ್ನ ಏರಿದ ಗ್ರಿಲ್ಸ್ ಭಾರತದ ಆಸುಪಾಸಿಗೂ ಬರ್ತಾನೆ. ಆತ ಭಾರತದ ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂ ರಾಜ್ಯಗಳಲ್ಲಿ ಮೌಂಟೇನಿಯರಿಂಗ್ ಅನ್ನ ಶುರು ಮಾಡಿದ್ದ. ಈ ಒಂದು ಸಮಯದಲ್ಲಿ ಅಲ್ಲಿ ಸೇವೆ ಮಾಡುತ್ತಿದ್ದ ಇಂಡಿಯನ್ ಆರ್ಮಿಯ ಆ ಕಠಿಣ ತರಬೇತಿ ಹಾಗೂ ಸೇವೆಯನ್ನ ಕಂಡು ಮಾರುಹೋದಂತಹ ಗ್ರಿಲ್ಸ್ ಸ್ವತಃ ತಾನು ಕೂಡ ಇಂಡಿಯನ್ ಆರ್ಮಿಗೆ ಸೇರಿ ಸೇವೆ ಮಾಡೋದಕ್ಕೆ ಇಚ್ಛಿಸ್ತಾನೆ. ಈ ಬಗ್ಗೆ ಸ್ವತಃ ಆತನೇ ಎಷ್ಟೋ ಕಡೆ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾನೆ ಕೂಡ. ನಮ್ಮ ದೇಶದ ಪೌರತ್ವ ಆತನಿಗೆ ಇರದ ಕಾರಣ ಇದು ಸಾಧ್ಯವಾಗಲಿಲ್ಲ ಅಷ್ಟೇ ಅಂತ ಗ್ರಿಲ್ಸ್ ಹೇಳ್ಕೊಂಡಿದ್ದಾನೆ. ಯಾವಾಗ ಭಾರತೀಯ ಆರ್ಮಿಗೆ ತಾನು ಸೇರೋದಕ್ಕೆ ಆಗೋದಿಲ್ವ ಅಂತ ಆತನಿಗೆ ಗೊತ್ತಾಯ್ತೋ ಆ ಕೂಡಲೇ ಬ್ರಿಟನ್ ಇಂಟೆಲಿಜೆನ್ಸಿಗೆ ಸೇರೋದಕ್ಕೆ ಬಯಸಿದ್ದ. ಆದರೆ ಇದಕ್ಕೂ ಕೂಡ ಜರ್ಮನ್ ಹಾಗೂ ಸ್ಪ್ಯಾನಿಶ್ ಟ್ರೂಪ್ಗಳಲ್ಲಿ ಸೇವಾನುಭವ ಇರಬೇಕಾದ್ರಿಂದ 2002 ಅಲ್ಲಿನ ಯೂನಿವರ್ಸಿಟಿ ಆಫ್ ವೆಸ್ಟ್ ಇಂಗ್ಲೆಂಡ್ಗೆ ಸೇರಿ ಅಲ್ಲಿಂದ ಬಹಳ ಕಷ್ಟಪಟ್ಟು ಬ್ಯಾಡ್ಜ್ ಅನ್ನು ಸಂಪಾದಿಸಿ ಆರ್ಮಿಗೆ ಸೇರಿದ್ದ. ಆರ್ಮಿಯಲ್ಲಿ ಕೆಲ ಕಾಲ ದೇಶ ಸೇವೆ ಮಾಡಿ ಅದರಿಂದ ಹೊರಬಂದ ಗ್ರಿಲ್ಸ್ ಪುನಃ ಸಾಹಸತ್ವದ ಚಟುವಟಿಕೆಗಳಲ್ಲಿ ತಾನು ಕೂಡ ಭಾಗಿಯಾಗ್ತಾನೆ. ಈ ಸಾಹಸದ ಚಟುವಟಿಕೆಗಳಲ್ಲಿ ಎಷ್ಟೋ ಸಲ ಗ್ರಿಲ್ಸ್ ತನ್ನ ಜೀವಕ್ಕೆ ತಾನು ಆಪತ್ತನ್ನು ಕೂಡ ತಂದುಕೊಂಡಿದ್ದಾನೆ. 1998 ಮೇ 16 ಕೀನ್ಯಾದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಗ್ರಿಲ್ಸ್ ಫ್ರೀ ಫಾಲ್ ಪ್ಯಾರಾಚೂಟ್ ನಲ್ಲಿ ಹಾರಾಟ ಮಾಡುವಾಗ 4009 ಮೀಟರ್ಗೂ ಹೆಚ್ಚು ಆತ ಮೇಲೆ ಇದ್ದ. ಆಗ ಪ್ಯಾರಾಚೂಟ್ ಸರಿಯಾಗಿ ಕೆಲಸ ಮಾಡದೆ ಕೈಕೊಟ್ಟಾಗ ಮರಗಳ ವೃಕ್ಷಗಳ ಮೇಲೆ ಬಿದ್ದ ಆತನಿಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಆತ ಬಿದ್ದ ರಭಸಕ್ಕೆ ಬೆನ್ನು ಮೂಳೆಯ 2 ಡಿಸ್ಕ್ಗಳೇ ಹೊರಬಂದಿದ್ವು. ವೈದ್ಯರು ಗ್ರಿಲ್ಸ್ ಓಡಾಡೋದಕ್ಕೆ ಬಹುಮಟ್ಟಿಗೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಆದರೆ ಛಲ ಬಿಡದ ಗ್ರಿಲ್ಸ್ ಸ್ವಂತವಾಗಿ ದೈಹಿಕ ಅಭ್ಯಾಸದಿಂದನೇ ಕೆಲವೇ ತಿಂಗಳ ಅವಧಿಯಲ್ಲಿ ಸಹಜ ಸ್ಥಿತಿಯಲ್ಲಿ ಓಡಾಡೋದನ್ನ ಕಲಿತು ಮರು ವರ್ಷವೇ ಮೌಂಟ್ ಎವರೆಸ್ಟ್ ಅನ್ನು ಕೂಡ ಹತ್ತಿ ಎವರೆಸ್ಟ್ ಅನ್ನು ಹತ್ತಿದ ವಿಶ್ವದ ಯಂಗೆಸ್ಟ್ ಮೌಂಟೇನಿಯರ್ ಎಂಬ ಟೈಟಲ್ ಅನ್ನು ಕೂಡ ಪಡೆದಿದ್ದ. 2000 ಶಾರಾಕ್ ನೈಟ್ಸ್ ಎಂಬ ಆಕೆಯನ್ನ ಮದುವೆಯಾದ ಗ್ರಿಲ್ಸ್ಗೆ ಆಕೆಯಿಂದ 3 ಜನ ಮಕ್ಕಳು ಕೂಡ ಜನಿಸ್ತಾರೆ. 2005 ಸಾಹಸ ಪ್ರಿಯನಾದ ಗ್ರಿಲ್ಸ್ ಸುಮಾರು 25,000 ಅಡಿಗೂ ಹೆಚ್ಚಿನ ಎತ್ತರದಲ್ಲಿ ಡಿನ್ನರ್ ಪಾರ್ಟಿಯಲ್ಲಿ ತೊಡಕೊಂಡು ಅತ್ಯಂತ ಎತ್ತರದಲ್ಲಿ ಯಶಸ್ವಿಯಾಗಿ ಸೋಲೋ ಡಿನ್ನರ್
ಪಾರ್ಟಿ ಮುಗಿಸಿದ ಏಕೈಕ ಸಾಧಕ ಎಂಬ ಗಿನ್ನಿಸ್ ದಾಖಲೆಯನ್ನು ಕೂಡ ಈತ ಮಾಡಿದ್ದ. ಈ ದಾಖಲೆಯನ್ನು ಸರಿಗಟ್ಟಿಸಲು ಗಿಲ್ಸ್ ಸುಮಾರು 2000 ಕ್ಕೂ ಹೆಚ್ಚು ಬಾರಿ ಪ್ಯಾರಾಚೂಟ್ನೊಂದಿಗೆ ತರಬೇತಿ ಪಡೆದಿದ್ದ. ಅವನ ಬದುಕಲ್ಲಿ ಇಂತಹ ಅದೆಷ್ಟೋ ದಾಖಲೆಗಳು, ಸಾಹಸಗಳು, ಜೀವವನ್ನೇ ಪಣಕ್ಕಿಟ್ಟು ನಡೆದ ಪ್ರಯೋಗಗಳ ದೊಡ್ಡ ಲಿಸ್ಟೇ ಇವನ ಬಳಿ ಇದೆ. ಇನ್ನು 2006 ಈ ಗ್ರಿಲ್ಸ್ಗೆ ಮೊದಲ ಬಾರಿಗೆ ಫೇಮಸ್ ಶೋ ಆದಂತಹ ಮ್ಯಾನ್ ವರ್ಸಸ್ ವರ್ಲ್ಡ್ ಶೋ ನಡೆಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಈ ಒಂದು ಶೋ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಕೆನಡಾ, ಯುರೋಪ್, ಅಮೆರಿಕಾ, ಇಂಡಿಯಾ ಮುಂತಾದ ಕಡೆಯೆಲ್ಲ ಪ್ರದರ್ಶನಗೊಂಡು ವಿಶ್ವವ್ಯಾಪಿಯ ಮೆಚ್ಚುಗೆ ಹಾಗೂ ವೀಕ್ಷಣೆ ಪಡೆದು ಮುಂದೆ ಸಾಗ್ತು. ಇಷ್ಟು ಜನಪ್ರಿಯವಾಗಿ ಮುನ್ನಡೆದಂತಹ ಈ ಒಂದು ಶೋ ತಾನು ಶುರುವಾದ ಮುಂದಿನ 6 ಅಂದ್ರೆ 2012 ಪ್ರಸಾರಗೊಂಡಿತ್ತು. ಆದರೆ 2012 ಬಳಿಕ ಈ ಒಂದು ಶೋ ಗ್ರಿಲ್ಸ್ ಹಾಗೂ ಡಿಸ್ಕವರಿ ಚಾನೆಲ್ಗಳ ನಡುವೆ ಉಂಟಾದ ಕೆಲ ಅಗ್ರಿಮೆಂಟ್ ಇಶ್ಯೂಗಳಿಂದಾಗಿ ಸ್ಥಗಿತಗೊಳ್ತು. ಆವರೆಗೂ ಸತತ 6 ಕಾಲ 80 ಹೆಚ್ಚು ಎಪಿಸೋಡ್ನೊಂದಿಗೆ ಪ್ರಸಾರಗೊಂಡಿದ್ದ ಈ ಶೋನ ಸ್ಥಗಿತತೆಯಿಂದಾಗಿ ಹಲವಾರು ವೀಕ್ಷಕರು ಬೇಸರಗೊಂಡಿದ್ದು ಕೂಡ ಉಂಟು. ಆದರೆ ಈ ಒಂದು ಶೋ ಪುನಃ ಉತ್ತಮ ಕಾನ್ಸೆಪ್ಟ್ನೊಂದಿಗೆ ಹೊಸ ಆಕರ್ಷಕ ರೂಪದೊಂದಿಗೆ ಮರುಪ್ರಸಾರಗೊಂಡು ಎಲ್ಲ ಕಡೆ ಮೆಚ್ಚುಗೆ ಪಡೆಯಿತು. ಇದು ಕಾಲಾನಂತರ ಪ್ರಮುಖ ವಿವಿಐಪಿಗಳು, ರಾಜಕಾರಣಿಗಳು ಹಾಗೂ ಸುಪ್ರಸಿದ್ಧ ಸೆಲೆಬ್ರಿಟಿಗಳ ಸಮಾಗಮದಲ್ಲಿ ಪ್ರಸಾರವಾಗಿ ಅತಿ ಹೆಚ್ಚು ವೀಕ್ಷಣೆಯನ್ನು ಪಡೆಯಿತು. 2014 ಅಮೆರಿಕನ್ ಮಾಜಿ ಪ್ರಧಾನಿಯಾದಂಥ ಬರಾಕ್ ಒಬಾಮಾರವರ ಜೊತೆ ಶುರುವಾದಂತಹ ಈ ಒಂದು ಶೋ ಮುಂದೆ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ, ನಟ ರಜನಿಕಾಂತ್, ಅಜಯ್ ದೇವಗನ್ ಈ ರೀತಿ ಮುಂತಾದವರ ಜೊತೆ ಪ್ರಸಾರಗೊಂಡು ಹೆಚ್ಚು ಯಶಸ್ವಿ ಆಯಿತು ಕೂಡ. ಅದರಲ್ಲೂ ಮೋದಿಯವರಿದ್ದ ಎಪಿಸೋಡ್ ಅತಿ ಹೆಚ್ಚು ವೀಕ್ಷಣೆ ಪಡೆದು ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. 2019 ಆಗಸ್ಟ್ನಲ್ಲಿ ಪ್ರಸಾರಗೊಂಡಿದಂತಹ ಈ ಒಂದು ಶೋ ಉತ್ತರಾಖಂಡ್ನ ಕಾಡುಗಳಲ್ಲಿ ಶೂಟ್ ಆಗಿ ಹೊರಹೊಮ್ಮಿತ್ತು. ಇದು 140 ಹೆಚ್ಚಿನ ದೇಶಗಳಲ್ಲಿ ಟೆಲಿಕಾಸ್ಟ್ ಆಗಿತ್ತು. ಈ ಒಂದು ಶೋ ನಡೀಬೇಕಾದ್ರೆ ಗ್ರಿಲ್ಸ್ಗೆ ಬೇಕಾದ ಸಹಾಯವನ್ನು ಕೊಡೋದಿಕ್ಕೆ ಅವನ ಜೊತೆ ಒಂದು ಟೀಮ್ ಇರುತ್ತಾ? ಆತ ಶೋನಲ್ಲಿ ತೋರಿಸುವ ಹಾಗೆ ಎಲ್ಲವೂ ಕೂಡ ನಿಜಾನ ಅಥವಾ ಸುಳ್ಳ ಎಂಬ ಅನುಮಾನಗಳು ಅನೇಕರಲ್ಲಿ ಸುಳಿದಾಡಿದ್ವು. ಅದಲ್ಲದೆ ಬೇರ್ ಗ್ರಿಲ್ಸ್ ನಿಜಕ್ಕೂ ತನ್ನ ಸುತ್ತ ಸಿಗುವ ಹಾವು, ಹಲ್ಲಿ, ಉಡ, ಮಿಡತೆ, ಕ್ರಿಮಿಕೀಟಗಳನ್ನ ಭಕ್ಷಿಸ್ತಾನ, ಆತನಿಗೆ ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ವ ಅಂತ ಅನೇಕರಲ್ಲಿ ಗೊಂದಲ ಇದೆ. ವೀಕ್ಷಕರೇ, ಈ ಒಂದು ಸಂಗತಿ ಬಹಳವೇ ಕಾನ್ಫಿಡೆನ್ಷಿಯಲ್. ಆದ್ರಿಂದ ಈ ಬಗ್ಗೆ ಇರುವ ಎಷ್ಟೋ ಅನುಮಾನಗಳಿಗೆ ಹಾಗೂ ಪ್ರಶ್ನೆಗಳಿಗೆ ಇವತ್ತಿಗೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆತನ ಎಷ್ಟೋ ಸರ್ವೈವಲ್ ಸ್ಕಿಲ್ ಹಾಗೂ ಟ್ರಕ್ಗಳೆಲ್ಲವೂ ಕೂಡ ನೋಡೋದಕ್ಕೆ ರೋಮಾಂಚನ ಉಂಟು ಮಾಡಿದ್ರು, ಅವೆಲ್ಲ ರಿಸ್ಕ್ಗಳಿಂದನೇ ಕೂಡಿರ್ತವೆ ಅಂತ ನಾವು ಅಲ್ಲಿಗಿಳಿಯುವಂತಿಲ್ಲ. ಆತ ಸರ್ವೈವ್ ಆಗುವಾಗ ಆ ಕಾರ್ಯಕ್ರಮಗಳಲ್ಲಿ ತೋರಿಸುವ ಹಾಗೆ ಆತ ತಿನ್ನುವಂತಹ ಹುಳ, ಹುಪ್ಪಟ್ಟೆ, ವಿಷ ಜಂತುಗಳ ಭಕ್ಷಣೆ ದೃಶ್ಯಗಳೆಲ್ಲ ಬಹುಪಾಲಿಗೆ ಸತ್ಯನೇ. ಆದರೆ ಗ್ರಿಲ್ಸ್ ತಾನು ಹಾವು, ಉಡ ಇತ್ಯಾದಿಗಳನ್ನ ತಿನ್ನುವಾಗ ಸೂಕ್ತ ಮಾರ್ಗದರ್ಶಕ ಹಾಗೂ ಮೆಡಿಕ್ಗಳ ಸಹಾಯದಿಂದನೇ ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾನೆ. ಅವನು ಇವುಗಳನ್ನ ತಿನ್ನುವಾಗ ಆ ಜೀವಿಗಳ ಯಾವ ಭಾಗವನ್ನ ತಿಂದರೆ ಕ್ಷೇಮ, ಯಾವುದನ್ನ ತಿನ್ನದಿದ್ದರೆ ಕ್ಷೇಮ ಅಂತ ಆತನಿಗೆ ಅವನ ಜೊತೆ ಇರುವಂತಹ ಕ್ರೂಗಳಿಂದಲೇ ಅಗತ್ಯ ಸಲಹೆ ಸಿಗುತ್ತೆ. ಅದರಂತೆ ಗ್ರಿಲ್ಸ್ ತಾನು ತಿನ್ನುವ ಜೀವಿಯನ್ನ ಅವರ ಮಾರ್ಗದರ್ಶನದಂತೆ ಗ್ರಿಲ್ಸ್ ಅದನ್ನ ತಿಂತಾನೆ. ಇದಕ್ಕೂ ಮೀರಿ ಅವನಿಗೇನಾದರೂ ತೊಂದರೆ ಉಂಟಾದ್ರೆ ರಕ್ಷಣೆಗೆ ಹಾಗೂ ಸಹಾಯಕ್ಕೆ ಅಗತ್ಯ ಪ್ರಥಮ ಚಿಕಿತ್ಸೆಯ ತಂಡ ಅಲ್ಲಿ ಸರ್ವ ಸಿದ್ಧತೆಯೊಂದಿಗೆ ರೆಡಿ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಬೇರ್ನ ಜೊತೆ ಸದಾ ಒಂದು ಟೀಮ್ ಇದ್ದೇ ಇರುತ್ತೆ. ಆತ ಆ ಶೋನ ಕ್ಯಾಮ್ರಾ ಮುಂದೆ ಒಬ್ಬನೇ ಕಾಣಿಸ್ಕೊಂಡ್ರು ಕೂಡ ಆತನ ಹಿಂದೆ ಒಂದು ದೊಡ್ಡ ಟೀಮೇ ಇರುತ್ತೆ. ಕೆಲವೊಂದ್ ಸಾರಿ ಆತ ನದಿಗಳನ್ನ ದಾಟುವಾಗ ಕೆಲವೊಂದು ಚಿಕ್ಕ ಚಿಕ್ಕ ದೋಣಿಗಳನ್ನ ಆತನೇ ರೆಡಿ ಮಾಡ್ಕೊಳ್ತಾನೆ. ಆದ್ರೆ ಇದನ್ನೆಲ್ಲವನ್ನು ಕೂಡ ಮಾಡುವುದು ಆತನ ತಂಡ. ಆದ್ರೆ ಅಲ್ಲಿ ಈತನೇ ರೆಡಿ ಮಾಡುವ ಹಾಗೆ ತೋರಿಸಲಾಗುತ್ತೆ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ತೋರಿಸುವುದು ಬಹುಮಟ್ಟಿಗೆ ನಿಜವೇ, ಆದರೂ ಕೂಡ ಆತ ಮಾಡುವಂತಹ ಬಹುಪಾಲು ಕೆಲಸವನ್ನ ಆತನ ಜೊತೆ ಇರುವಂತಹ ಮಾರ್ಗದರ್ಶಕರ ಸಹಾಯದಿಂದನೇ ಮಾಡ್ತಾನೆ ಅನ್ನೋದು ಮಾತ್ರ ಸುಳ್ಳಲ್ಲ. ಅದರಂತೆ ಗ್ರಿಲ್ಸ್ ತಾನು ತಿನ್ನುವ ಕ್ರಿಮಿಕೀಟಗಳಿಂದ ಏನಾದರೂ ತೊಂದರೆ ಆದರೆ ಅವನ ರಕ್ಷಣೆಗೆ ಹಾಗೂ ಸಹಾಯಕ್ಕೆ ಅಗತ್ಯ ಪ್ರಥಮ ಚಿಕಿತ್ಸೆಯ ತಂಡ ಅಲ್ಲಿ ರೆಡಿ ಇರುತ್ತೆ. ಇದಿಷ್ಟು ಅವನ ಶೋನ ಹಿನ್ನೆಲೆ. ಆದರೆ ಗ್ರಿಲ್ಸ್ ತಾನೊಬ್ಬ ಫಿಲಾಂಥ್ರೋಪಿಸ್ಟ್. ತನ್ನದೇ ಚಾರಿಟಿಯ ಮೂಲಕ ಆತ ಬಂದ ಲಾಭಾಂಶದಲ್ಲಿ ಎಷ್ಟೋ ಹಣವನ್ನ ಟ್ರಸ್ಟ್ ಹಾಗೂ ಚಾರಿಟಿಗಳಿಗೆ ಬೇಕಾದಷ್ಟು ಧನ ಸಹಾಯವನ್ನು ಕೂಡ ಮಾಡಿದ್ದಾನೆ. ಎಷ್ಟೋ ಅನಾಥ ಹಾಗೂ ಅಸಹಾಯಕ ಬಡ ಮಕ್ಕಳಿಗೆ ಓದೋದಕ್ಕೆ ಆತ ಧಾರಾಳವಾಗಿ ಖರ್ಚನ್ನ ಮಾಡ್ತಾನೆ. ವೀಕ್ಷಕರೇ, ಜೀವನವೇ ಒಂದು ಹೋರಾಟ. ಇಲ್ಲಿ ಯಾರು ಕೂಡ ನಮ್ಮ ಸಹಾಯಕ್ಕೆ ಒದಗೋದಿಲ್ಲ. ಎಂತಹುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಕ್ಷಣೆಗೆ ನಾವೇ ನಿಲ್ಲಬೇಕು ಎಂಬ ಜೀವನದ ಅತ್ಯುತ್ತಮ ಸಂದೇಶವನ್ನ ಗ್ರಿಲ್ಸ್ ತನ್ನ ಸಾಹಸತ್ವದ ಚಟುವಟಿಕೆಗಳಿಂದ ಜನಕ್ಕೆ ತಿಳಿ ಹೇಳಿದ್ದಾನೆ. ಇವನ ಹಲವಾರು ಸಾಹಸಗಳು ನಮ್ಮ ಬದುಕಿಗೆ ಒಂದಲ್ಲ ಒಂದು ವಿಧದಲ್ಲಿ ಸದಾ ಸ್ಫೂರ್ತಿಯಿಂದ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.